ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಬಾಯರವಿ ಸರ್ಗೆ ನಮಸ್ಕಾರ ಹೇಳ್ತಾ ಮಾತನ್ನ ಶುರು ಮಾಡ್ತೀನಿ. ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದೇ ಯಶ್ ಶೆಟ್ಟಿ ಅವರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂತಹ ಒಂದು ಕ್ಯಾರೆಕ್ಟರ್ ಅನ್ನೋದನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಗುರು ಸರ್ ಹೇಳ್ತಾ ಇದ್ರು ನಮ್ಮ ಸಿನಿಮಾ ತಗೊಂಡಾಗ ಯಾರು ದೊಡ್ಡವ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸರ್ ಒಂದು ಈ ಮೂಲಕ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದ್ಮೇಲೆ ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮ್ ಜೊತೆ ನಿಲ್ತೀವಿ, ನೆಕ್ಸ್ಟ್ ಯಾವ ಟೈಮ್ಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಿ ಇಷ್ಟ. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರುವಂಥದ್ದು, ಓವರ್ ಕಾನ್ಫಿಡೆಂಟ್ ಅಲ್ಲ, ತುಂಬಾ ಕಾನ್ಫಿಡೆಂಟ್ ಇಂದ ಹೇಳ್ತೀವಿ. ಇದು ನಾನು ಸುಮಾರು ಜನ ಹತ್ರ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬಾ ವರ್ಷ ಆಗಿದೆ. 2024 ಅಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನ ಈಡೇರಿಸ್ತಾರೆ ಅಂತ ಹೇಳಿ ನಾನು ಸುಮಾರು ಜನ ಹತ್ರ ಹೇಳ್ತಿದ್ದೆ. ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ, ಸುಮಾರು ವರ್ಷ ಆಯ್ತು ಆ ಆಸೆಯನ್ನ ನೀಗಿಸುವಂತದ್ದು ಕಿರಣ್ ರಾಜ್ ಅವರು. ಸೊ ಒಂದು ಒಳ್ಳೆ ಚಿತ್ರ ಬರ್ತಾ ಇದೆ, ದಯವಿಟ್ಟು ಚಿತ್ರವನ್ನ ಚಿತ್ರ ಮಂದಿರದಲ್ಲೇ ನೋಡಿ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ರೆ ನನಗೆ ಇಷ್ಟ ಆಗ್ತಿರೋ ಸಿನಿಮಾ ಇನ್ನೊಬ್ಬರಿಗೆ ಇಷ್ಟ ಆಗ್ಬೋದು. ನಿಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಎಲ್ರಿಗೂ ಒಳ್ಳೆ ಸಿನಿಮಾನ ಥಿಯೇಟರ್ಲ್ಲೇ ನೋಡೋದಕ್ಕೆ ಸಹಕರಿಸಿ. ಥ್ಯಾಂಕ್ ಯು. ಬಸವರೇ, ನಿಮಗೆ ಬೆಂಗ ಹೋಗಬೇಕು ಅಂತ ಇದೆ ಮನೆಗೆ ಅಲ್ವಾ? ಸಿನಿಮಾ ನಾನು ಎರಡು ಮಾತ್ರ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಭಾಳ ಕಡೆ ಹೇಳಿದ್ದೀನಿ, ಬಾರ್ವಿ ಅವ್ರು ಹೇಳಿಬಿಟ್ರು, ಆದರೂ ರಿಪೀಟ್ ಮಾಡ್ತೀನಿ. ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು ನನ್ನ ಗುರುಗಳ ಹತ್ರ ಕಲ್ತಿದ್ದು. ಸಿನಿಮಾ ಎರಡು ಕಡೆ ತಯಾರಾಗುತ್ತೆ, ಒಂದು ಸ್ಕ್ರಿಪ್ಟ್ ಟೇಬಲ್ಲು, ಇನ್ನೊಂದು ಎಡಿಟಿಂಗ್ ಟೇಬಲ್. ನಾನು ಭಾಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗಬೇಕಾದ್ರೆ ಯೋಗರಾಜ್ ಭಟ್ರಿಗೂ ಅದನ್ನೇ ಹೇಳಿದ್ದೆ. ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಜ್ ಶೆಟ್ಟರು, ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶು, ದುನಿಯಾ ವಿಜಿ, ಯೋಗರಾಜ್ ಭಟ್ಟು, ಸೂರಿ, ಇವರೆಲ್ಲರಿಗಿನ್ನ ನನಗೆ ಆಗಲೇ ಒಂದು 30 ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ. ಈಗ 53-54ನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ. ಮಣಿ ಸಿನಿಮಾ ಬಂದು 21 ವರ್ಷ ಆಯಿತು. ಮೇನ್ಕಾಟಿ ಅಟ್ಟು ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಇಷ್ಟು ಜನ ಒಳ್ಳೆ ಸಿನಿಮಾ ಮಾಡಿದ್ವಿ, ಬನ್ನಿ 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 ಅಂತ. ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು, 2003-2004 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ, ಸಣ್ಣ ಕ್ಯಾಲೆಂಡರ್, ಹೀರೋ ಹೀರೋಯಿನ್ ಫೋಟೋ ಮುಂದೆ ಹಿಂದೆ 12 ತಿಂಗಳ ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅನಿಸ್ತಾ ಇದ್ವಿ ಎಲ್ಲರೂ, ಇನ್ಕ್ಲೂಡಿಂಗ್ ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ. ಸೊ ಹಾಗೆ ಯಾರೂ ನನಗೂ ಬೆಂಬಲ ಬರಲಿಲ್ಲ. ಸೊ ನಾನು ಆಗಲೇ ಇಂಡಸ್ಟ್ರಿನಲ್ಲಿ 31 ವರ್ಷದ 32 ವರ್ಷದ ಅನುಭವ ಆಗಿತ್ತು, ಯಾರೂ ಬರಲಿಲ್ಲ. ಲಿಟ್ರಲಿ ಅವ್ರ ಕಾಲುಗಳಲ್ಲಿ ಇಟ್ಕೊಳ್ಳೋದು ಬಾಕಿ, ಒಂದು ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂತ. ಅಂದರೆ ಅಷ್ಟೊತ್ತಿಗಾಗಲೇ ತುಂಬ ಜನ ನನ್ನ ಸಹಾಯ ಪಡೆದಿದ್ದರು, ಅದು ಭಾರ್ವಿಯವ್ರಿಗೆ ಚೆನ್ನಾಗಿ ಗೊತ್ತು. ಭಾರ್ವಿಯವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾಯಿಂದನೂ ಅವರು ಅವ್ರ ಮದರ್ ಅಂತ ಏನು ಕರೀತಾರೆ ಜಯಶ್ರೀದೇವಿ ಅವರು ಚೆನ್ನಾಗೇ ಪರಿಚಯ, ಮೊದಲನೇ ಸಿನಿಮಾಯಿಂದನೂ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ. ಮ್ಯಾಗ್ನೆಟಿಕ್ ಟೇಪ್ ಸಪ್ಲೈ ಮಾಡ್ತಿದ್ದೆ ನಾನು ಅವಾಗ. ಏನು ಎದೆಗೊಂಡ್ಬೇಡಿ, ಈ ಎರಡರ ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ, ಅದು ನಮ್ಮ ರಾಘವೇಂದ್ರ ವಿ ಕೋಲಾರ್ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಸಿನಿಮಾ. ಸಿನಿಮಾ ನೋಡಬೇಕಾದ ನಮ್ಮ ಪ್ರದೀಪ ಫೋನ್ ಮಾಡ್ದ, ಆಗ್ತಾನೆ ನನ್ನ ಮಗನ ಮದುವೆ ಮುಗಿದಿತ್ತು, ತುಂಬ ಬ್ಯುಸಿ ಇದ್ದೆ, ಈ 3 ದಿನ ಡೇಟ್ ಬೇಕು ಇದೆಯಾ ಅಂತಂದ. ಸರಿಯಪ್ಪ ಬರ್ತೀನಿ ಅಂದೆ. ಸಿನಿಮಾಗೆ ಹೋದ್ಮೇಲೆ ನಾನು ಯಾಕೆ ಬೇಕಾಗಿತ್ತು ಪಾತ್ರಕ್ಕೆ ಅನ್ನಿಸ್ತು, ಏನು ವಿಶೇಷ ಅನ್ನಿಸ್ಲಿಲ್ಲ. ಗುರುತೇಜ್ ಶೆಟ್ಟಿ ನನಗೆ ಕತೆ ಹೇಳಬೇಕಾದ್ರೆ, ಒಂದು 300-300 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ಬೆರಳೆಣಿಕೆಯಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ. ಇನ್ನು ಪಾತ್ರಗಳ ಹುಡುಕಾಟದಲ್ಲಿ ಇದ್ದೀನಿ ನಾನು, ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಪಾತ್ರಗಳು ಮಾಡಿದ್ರು ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತವರೆಗೂ. ವಾಸವರು ಹೇಳ್ತಾ ಇರ್ತಾರೆ ಎಷ್ಟೋ ಸತಿ, ಒಳ್ಳೆ ಒಳ್ಳೆ ಸಿನಿಮಾ ನೋಡಿದೆ ರೀ ನಿಮ್ಮದು ಅಂತ. ಆ ಸಿನಿಮಾ ರಿಲೀಸೇ ಆಗಿರಲ್ಲ, ಅದು ಕನಸುಗಳನ್ನ ಕಟ್ಕೊಂಡು ಬರುವಂಥ ನಮ್ಮಂತ ಎಲ್ಲ ದುರದೃಷ್ಟ ಅದು. ಚಿತ್ರರಂಗಕ್ಕೆ ಒಳ್ಳೆ ರೀತಿಯ ಸಿನಿಮಾ ಮೂಡ್ ಬಂದಿದೆ, ನಿರ್ದೇಶಕ ಮತ್ತು ಸಂಕಲನಕಾರ ಇವೆರಡರ ಮಧ್ಯೆ ಸೇತುವೆಯಾಗಿ ರಾಘವೇಂದ್ರ ಬಿ ಕೋಲಾರ್,
ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಆ ಮೂರು ದಿನದ ಅಂಥ ಮಹತ್ವ ಏನಿಲ್ಲ, ಬಟ್ ಸಿನಿಮಾ ನೋಡಿದಾಗ ನನ್ನ ಪಾತ್ರ ಎಷ್ಟು ಮಹತ್ವ ಇತ್ತು, ನಾನು ಯಾಕೆ ಬೇಕಾಗಿದೆ ಅಂತ ಅದು ನನಗಿನ್ನ ಹೆಚ್ಚಾಗಿ ಡೈರೆಕ್ಟರ್ ಗೊತ್ತಿದೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಕರೆಸ್ಕೊಂಡಿದ್ರು ಅಂತ ಅನಿಸುತ್ತೆ ನನಗೆ. ಆ ಮೂರು ದಿನ ನಾನು ಎಂಜಾಯ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ. ನನ್ನಿಂದ ಏನು ತೊಗೊಂಡಿದ್ದಾರೆ ಅವ್ರಿಗೆ ಗೊತ್ತು. ಮತ್ತು ಕಿರಣ್ ರಾಜ್, ನಾನು ಬಹದ್ದೂರ್ ಗಂಡು ಸಿನಿಮಾಗೆ ಶೂಟಿಂಗ್ ಹೋದಾಗ ಯಾರು ಹೀರೋ ಅಂದರೆ ಇವರೇ ಅಂತ. ಇವ್ರು ಯಾವುದು ಸೀರಿಯಲ್ ಏನಂದ್ರೆ ನಾನು ಆ್ಯಕ್ಟ್ ಮಾಡೋ ಸೀರಿಯಲ್ಲೇ ನಾನು ನೋಡಿಲ್ಲ, ಆ ಸೀರಿಯಲಲ್ಲಿ ಭಾಳ ದೊಡ್ಡ ಸ್ಟಾರು ನಿಮಗೆ ಗೊತ್ತಿಲ್ವಾ ಅಂತ. ಇಲ್ಲ ಸದ್ಯ ಗೊತ್ತಿಲ್ಲ ಅಂದೆ. ಎರಡು ದಿನ ಅದು ಒಂದು ನೆನಪು. ಮತ್ತೆ ಚಾಮರಾಜನಗರದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ನಾನು ಚಪ್ಪಲಿ ಕಳ್ಕೊಂಡು ದೇವಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಕರೋನಾದಲ್ಲಿ ಡೆತ್ ಬೆಡ್ಗೆ ಹೋಗಿ ವಾಪಸ್ ಬಂದಿದ್ದು. ಹೀಗಾಗಿ ಕಿರಣ್ ರಾಜ್ ಅವ್ರನ್ನ ಮರೆಯೋಂಗೆ ಇಲ್ಲ ನಾನು. ಅದಕ್ಕೆ ಆ ಸಿನಿಮಾ ಹೀರೋ ಅವರು, ಮತ್ತು ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನು ಅಲ್ಲಲ್ಲಿ ಬಿಡ್ಸು ನೋಡ್ತಾನೆ ಇರ್ತೀನಿ, ಎಲ್ಲ ಕ್ಲಿಪ್ಪಿಂಗ್ಸು ಗಿರೀಶ್ ಕಳಿಸ್ತಾನೆ ಇರ್ತಾರೆ ನನಗೆ. ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ಹೊಸಬರ ತಂಡಕ್ಕೆ ಇಷ್ಟು ಹಣ ಧೈರ್ಯವಾಗಿ ಹಾಕಿ ಒಂದು ಸಿನಿಮಾ ಮಾಡಿದಾರಲ್ಲ, ಅವ್ರ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಆ ತಾಯಿ ಭುವನೇಶ್ವರಿ ಇಡೀ ಚಿತ್ರತಂಡನ ಕಾಪಾಡಲಿ. ನಾನು ಚಿತ್ರ ರಿಲೀಸ್ ಆದಮೇಲೆ ಪ್ರತಿ ವಾರ ಪ್ರತಿ ದಿನ ಸಾಯಂಕಾಲ ಚಿತ್ರಮಂದಿರದ ಮುಂದೆ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿ ಸಿನಿಮಾ ನೋಡೋಕೆ ಬನ್ನಿ. ಯಾಕಂದರೆ ಅವಾಗ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಈ ಥರ, ಬರವಣಿಗೆ ನಂಬ್ಕೊಳ್ತಾ ಇದ್ವಿ. ನನ್ನ ಸಿನಿಮಾ ಬಗ್ಗೆ ಒಂದು ಪುಟ ಬರೆದಂಥ ವಾಸವರು ಇಲ್ಲೇ ಇದ್ದಾರೆ, ಅದ್ಭುತವಾದಂಥ ವಿಮರ್ಶೆ ಬರೆದಿದ್ರು. ಪತ್ರಿಕೆಗಳ ವಿಮರ್ಶೆ ಏನಿದೆಯೋ ಅದನ್ನೇ ನೆಚ್ಕೊಳ್ತಾ ಇದ್ವಿ ನಾವು. ಈಗ ಸೋಷಿಯಲ್ ಮೀಡಿಯಾ, ಸಿನಿಮಾ ಬರೋದಕ್ಕೆ ಮೊದಲೇ ಅವರೇ ಹೇಳ್ತಾ ಇದ್ರು ಎಲ್ಲ ಹೀಗಿರುತ್ತೆ, ಈ ಶಾಟ್ ಅಂದ್ರೆ ಈ ಶಾಟ್ ಬರುತ್ತೆ, ಈ ಶಾಟ್ ಅಂದ್ರೆ ಮನೆಯಲ್ಲಿ ಒಂದು 10 ವರ್ಷದ ಮಗು ಇದ್ರೆ ಕತೆ ಹೇಳ್ಬಿಡುತ್ತೆ ಇವತ್ತು. ಯಾಕಂದ್ರೆ ಅಷ್ಟು ಭಾಷೆ ಸಿನಿಮಾಗಳು, ಅಷ್ಟು ಎಂಟರ್ಟೈನ್ಮೆಂಟು ನಮ್ಮ ಫಿಂಗರ್ ಟಿಪ್ಸಲ್ಲಿದೆ. ಸೊ ನಾನು ಮಣಿಯ ಸಿನಿಮಾ ಆದಾಗ ಪಟ್ಟಂಥ ನೋವುಗಳು ಯಾವುದೂ ಈ ತಂಡಕ್ಕೆ ಬಾರದೇ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಜಯವಾಗಲಿ ರಾಣಿ ಚಿತ್ರಕ್ಕೆ.